ಬಾಲ್ಯದಿಂದಲೂ ಕಷ್ಟಗಳೊಂದಿಗೆ ತನ್ನ ಓದಿನಲ್ಲಿ ಸಾಧನೆ ಕೈದ ಯುವತಿ ಬಾಲ್ಯದಲ್ಲೇ ಚಂದಮಾಮನ ಅಂಗಳಕ್ಕೆ ಹೋಗಬೇಕೆಂದು ಕನಸು ಕಟ್ಟಿಕೊಂಡಿದ್ರು. ಆ ಕನಸನ್ನ ಈಡೇರಿಸುವಲ್ಲಿ ಕಷ್ಟಗಳ ಸರಮಾಲೆಗೆ ಸಡ್ಡು ಹೊಡೆದು ಚಂದಮಾಮನನ್ನ ಮುಟ್ಟುವ ಕನಸನ್ನ ಕೊನೆಗೂ ಸಾಕಾರಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಂದ್ರಯಾನ 3 ಆರಂಭಕ್ಕೂ ಮುನ್ನ ಸಂಶೋಧನಾ ತಂಡದ ಸದಸ್ಯರ ಆಯ್ಕೆ ಪ್ರಕ್ರಿಯೆಯಲ್ಲಿ 900 ಮಂದಿಯಲ್ಲಿ ಕರ್ನಾಟಕದ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಾನಸ ಜಯಕುಮಾರ್ ಒಬ್ಬರೇ ಆಯ್ಕೆಯಾಗಿದ್ದು ನಿಜಕ್ಕೂ ನಮಗೆಲ್ಲ ಬಹಳಷ್ಟು ಹೆಮ್ಮೆಯ ವಿಚಾರ. ಭವಿಷ್ಯದಲ್ಲಿ ವಿಜ್ಞಾನಿಯಾಗುವ ಕನಸನ್ನು ಹೊತ್ತ ಈಕೆಯ ಕನಸು ಶೀಘ್ರವೇ ಈಡೇರಲಿ. ಇಡೀ ಜಗತ್ತೇ ಭಾರತದತ್ತ ಮುಖ ಮಾಡುವಂತೆ ಮಾಡಿದ ಇಸ್ರೋ ವಿಜ್ಞಾನಿಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಯುವತಿ ಮಾನಸ ಜಯಕುಮಾರ್ ಕೂಡ ಓರ್ವರು ಎನ್ನುವುದು ನಮಗೆ ಮತ್ತಷ್ಟು ಹೆಮ್ಮೆಯ ವಿಚಾರ. ಬನ್ನಿ ಈಕೆಯ ಕುರಿತ ಒಂದು ಸ್ಟೋರಿ ನೋಡ್ಕೊಂಡು ಬರೋಣ. ಬಾಲ್ಯದಿಂದಲೂ ಕಷ್ಟಗಳನ್ನು ಎದುರಿಸಿಕೊಂಡು ಓದಿನಲ್ಲಿ ಸಾಧನೆಗೈದು ಮುಂದೆ ಬಂದು ಒಂದಲ್ಲ ಒಂದು ದಿನ ತಾನು ಚಂದಮಾಮನನ್ನ ಮುಟ್ಟುವ ಕನಸನ್ನ ಕಟ್ಟಿಕೊಂಡಿದ್ದ ಸುಳ್ಯದ ಯುವತಿ ತನ್ನ ಬಾಲ್ಯದ ಕನಸನ್ನ ಕೊನೆಗೂ ಈಡೇರಿಸಿಕೊಂಡಿದ್ದಾರೆ. ಈಕೆಯ ಈ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಜ್ಜಾವರದ ವಿದ್ಯಾರ್ಥಿನಿ ಮಾನಸ ಜಯಕುಮಾರ್ ಹಲವಾರು ಮಕ್ಕಳಿಗೆ ಈಗ ಸ್ಫೂರ್ತಿಯಾಗಿದ್ದಾರೆ. ಚಂದ್ರಯಾನ 3 ಆರಂಭವಾಗುವ ಮುನ್ನ ಸಂಶೋಧನಾ ತಂಡದ ಸದಸ್ಯರ ಆಯ್ಕೆ ಪ್ರಕ್ರಿಯೆ ನಡೆದಿತ್ತು. ಇದರಲ್ಲಿ 900 ಮಂದಿ ಆಯ್ಕೆಯಾಗಿದ್ರು. ಅಂತಿಮವಾಗಿ ಸೌತ್ ಕರ್ನಾಟಕದಿಂದ ಮಾನಸ ಜಯಕುಮಾರ್ ಸುಳ್ಯ ಇವರೊಬ್ಬರೇ ಆಯ್ಕೆಯಾಗಿದ್ದು ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಚಂದ್ರಯಾನ 3ರಲ್ಲಿ ಮಾನಸ ಅವರು ಸಣ್ಣ ಸಮೂಹವನ್ನು ಹೊಂದಿದ್ದ ಸಿಗ್ನಲ್ಸ್ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇದು ಚಂದ್ರನಿಂದ ಭೂಮಿಗೆ ಬರುವ ಸಿಗ್ನಲ್ಸ್ ಅನ್ನು ರವಾನಿಸುವ ಸಾಧನ ಆಂಟೆನವನ್ನು ವಿಜ್ಞಾನಿಗಳ ತಂಡ ಅಭಿವೃದ್ಧಿಪಡಿಸಿತ್ತು. ಈ ಆಂಟೆನವು ಸಂದೇಶವನ್ನು ಕಳುಹಿಸುವುದಲ್ಲದೆ ಇತರ ಗ್ರಹಗಳಿಂದ ಆಗುವ ಸಂಭವನೀಯ ಅಪಾಯಗಳ ಮತ್ತಿತರ ಮಹತ್ತರ ಸಂದೇಶವನ್ನು ಭೂಮಿಗೆ ಕಳುಹಿಸುತ್ತದೆ. ಇದರಲ್ಲಿ ಮಾನಸ ಅವರು ಕಾರ್ಯವನ್ನು ನಿರ್ವಹಿಸಿ ಅಳಿಲು ಸೇವೆ ಮಾಡಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ. ಚಂದ್ರಯಾನ ನನಗೆ ಆ್ಯಕ್ಚುಲಿ ಪಿಯರಲ್ಲಿಗೆ ಸೆಲೆಕ್ಷನ್ ಆಗಿತ್ತು. ಅಂದರೆ ಕರ್ನಾಟಕದಿಂದ ನಾನೊಬ್ಬಳೇ ಸೆಲೆಕ್ಷನ್ ಆಗಿದ್ದೆ. ವರ್ಕ್ಶಾಪ್ ಮತ್ತು ಕಾನ್ಫರೆನ್ಸಿಗೆ ಸೆಲೆಕ್ಷನ್ ಆಗಿದ್ದೆ. ಸೊ ಅಲ್ಲಿ ನಮಗೆ ಎಲ್ಲ ಮಾಡೆಲ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲ ಸೈಂಟಿಸ್ಟ್ಗಳೆಲ್ಲ ಸೇರಿ, ಮತ್ತು ಕೆಲವೊಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅದರಲ್ಲಿ ನಮಗೆ ಆ್ಯಂಟೆನದ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಇತ್ತು. ಸೊ ಅದು ನನಗೆ ಸಿಕ್ಕಿತ್ತು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಾವು ಅದನ್ನು ಡಿಸ್ಕಷನ್ ಮಾಡಲಿಕ್ಕಿತ್ತು ಸೈಂಟಿಸ್ಟ್ಗಳೊಂದಿಗೆ. ಹಾ ಹೌದು, ನಾನು ಆ್ಯಕ್ಚುಲಿ ಬಾಲ್ಯದಲ್ಲಿ ಆಸ್ಟ್ರೋನಾಟ್ ಆಗಬೇಕು ಅಂತ ಇದ್ದೆ ನಾನು. ಆಮೇಲೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳು ನನಗೆ ಏನು ಸಿಗಲಿಲ್ಲ. ನಾವೊಂದು ತುಂಬ ಕಡು ಬಡತನದಿಂದ ಬಂದವರು. ಆಮೇಲೆ ನಾನು ಪಿ ಯು ಸಿ ಆಗಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತ, ಸ್ಪೇಸ್ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಬೇಕಂತ ಎಕ್ಸಾಮ್ ಎಲ್ಲ ಬರೆದಿದ್ದೆ, ಪಾಸ್ ಆಗಿದ್ದೆ. ಆದರೆ ಮನಿ ಪ್ರಾಬ್ಲಮ್ಯಿಂದಾಗಿ ಅದನ್ನು ಬಿಟ್ಟು ಬಿ ಎಸ್ ಸಿ ಮಾಡಿದೆ. ಆಮೇಲೆ ಇಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಮೆರೈನ್ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಅಲ್ಲ, ಎಲ್ಲರೂ ಅಂದ್ಕೊಂಡಿದ್ದಾರೆ ಹಾಗೆ ಚಂದ್ರಯಾನ 2 ಫ್ಲಾಪ್ ಅಂತ. ನಿಜವಾಗಿ ಚಂದ್ರಯಾನ 2 ಫ್ಲಾಪ್ ಅಲ್ಲ, ಅದು ಕೊಟ್ಟ ಮಾಹಿತಿಯಿಂದಾಗಿಯಾಗಿಯೇ ಈಗ ಚಂದ್ರಯಾನ 3 ಸಕ್ಸಸ್ ಆಗಿರೋದು. ಅಂದ್ರೆ ಅಲ್ಲಿ ವಾಟರ್ ಪಾರ್ಟಿಕಲ್ ಇದೆ ಅಂತ ಕಂಡುಹಿಡಿದ್ರೆ ಚಂದ್ರಯಾನ 2. ಅಂದ್ರೆ ಅಲ್ಲಿಗೆ ಲ್ಯಾಂಡ್ ಆಗೋದು ತುಂಬಾ ಕಷ್ಟ. ಅಂದ್ರೆ ಇಷ್ಟರೊಳಗೆ ಯಾವ ದೇಶ ಕೂಡ ಅಲ್ಲಿಗೆ ಲ್ಯಾಂಡ್ ಆಗ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಡಾರ್ಕ್ ಪ್ಲೇಸ್, ಮತ್ತೆ ಗ್ರಾವಿಟೇಷನ್ ಪವರ್ ತುಂಬಾ ಲೋ ಇದೆ. ಅಂದ್ರೆ ತುಂಬಾ ಚಾಲೆಂಜಿಂಗ್ ಅದನ್ನು ಲ್ಯಾಂಡ್ ಮಾಡೋದು. ಹಾಗೇನು ಇಯರಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಮಗೆ ಭಾಷೆ ಇಂಗ್ಲಿಷ್ ಬರೋದಿಲ್ಲ ಅಂತೇಳಿ ಏನು ಇದು ಮಾಡೋದಿಲ್ಲ. ಅವರು ಹೇಳ್ತಾರೆ ನೈಸ್ ಟು ಟಾಕ್ ಲೈಕ್ ಹಿಂದಿಯಲ್ಲಿ, ಆದ್ರೆ ಹಿಂದಿ ಗೊತ್ತಿದ್ರೆ ಹಿಂದಿಯಲ್ಲಿ ಮಾತಾಡಿ. ಅನುಭವ ಅಂತ ಹೇಳಿದ್ರೆ ನಮಗೆ ಒಂದು ನಾಲೆಜ್ ಬೇಕು, ಮತ್ತೆ ಸ್ಕಿಲ್, ಬೇರೆ ಬೇರೆ ತರದ ಸ್ಕಿಲ್ ಬೇಕು. ಒಂದೇ ಖಾಲಿ ನಾವು ಓದಿಕೊಂಡೇ ಹೋದ್ರೆ ಅದು ಅದಕ್ಕೆ ಎಫೆಕ್ಟ್ ಆಗುದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಇದು ಎಮ್ ಎಸ್ ಸಿ ಮಾಡ್ತಾರೆ, ಬಿ ಎಸ್ ಸಿ ಮಾಡ್ತಾರೆ, ಯಾವ್ದೇ ಡಿಗ್ರಿ ಮಾಡ್ತಾರೆ. ಆದ್ರೆ ನಾವು ಅಪಾರ್ಟ್ ಫ್ರಮ್ ದಾಟ್ ಬೇರೆ ಯಾವ್ದಾದ್ರು ಕೋರ್ಸ್ ಗಳನ್ನು ಮಾಡೋದು, ಈಗ ಪೈಥಾನ್ ಪ್ರೋಗ್ರಾಮ್ ಮಾಡುವಂಥದ್ದು, ಅಂದ್ರೆ ಲರ್ನ್ ಮಾಡುವಂಥದ್ದು, ಅಥವಾ ಇದು ರಿಸರ್ಚ್ ಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ಗಳನ್ನು, ಅಂದ್ರೆ ಯಾವ್ದಾದ್ರೊಂದು ಪ್ರಾಜೆಕ್ಟ್ ತಗೊಂಡು ಅದರ ಪೇಪರ್ ಮಾಡುದು. ಸೊ ಇದೆಲ್ಲ ನಂಗೆ ಆಕ್ಚುಲಿ ನನ್ನ ಗೈಡ್ ಪಿಯರ್ ಇಲ್ಲಿ ಮಂಜುನಾಥ್ ಸರ್ ನನಗೆ ಗೈಡ್ ಕೊಡ್ತಾ ಇದ್ದಾರೆ. ಆದ್ರೆ ಏನಂತ ಹೇಳಿದ್ರೆ ನಮಗೆ ಇಲ್ಲಿ ಜಾಯ್ನ್ ಆಗ್ಬೇಕಾದ್ರೂ ಅಷ್ಟೇ ಕಷ್ಟ ಇದೆ. ಅದರ ಹಿಂದೆ ತುಂಬಾ ಪರಿಶ್ರಮ ಕೂಡ ಇದೆ. ನಾನು ಪಿ ಎಚ್ ಡಿ ಎಕ್ಸಾಮ್ ಪಾಸ್ ಆಗಿ ಅದರ ಗೈಡೆನ್ಸ್ ಮಂಜುನಾಥ್ ಸರ್ ಸಪೋರ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಜಾಸ್ತಿ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಈಗ ಮೆರೈನ್ ಜಿಯಾಲಜಿ ಅಂತ ಹೇಳಿದ ಕೂಡಲೇ
ಆಫ್ಟರ್ ಕೋರ್ಸ್ ಕಾಂಪಿಟೇಷನ್ ಆದ್ಮೇಲೆ ಜಾಬ್ ಸಿಗೋದು ತುಂಬಾ ಕಷ್ಟ, ರೇರ್ಸ್ ಇದೆ. ಸೊ ಹಾಗಾಗಿ ಇಂಥ ಬೇರೆ ಬೇರೆ ಡಿಫರೆಂಟ್ ಕೋರ್ಸ್ಗೆಲ್ಲ ಹೋದಾಗ ಅಪರ್ಚುನಿಟಿ ತಾನಾಗೆ ಬರ್ತದೆ. ನಮ್ಮ ಡಿಪಾರ್ಟ್ಮೆಂಟ್ಗೂ ಇದೊಂದು ಹೆಮ್ಮೆ. ಸ್ಪೆಷಲಿ ನಮಗೆ ಇಂಟ್ರೆಸ್ಟ್ ಇರಬೇಕು. ಫಸ್ಟ್ ಆಫ್ ಆಲ್ ನಮಗೆ ಈ ಸಬ್ಜೆಕ್ಟ್ ಇದು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರಬೇಕು. ಈಗ ಅರ್ಧ ಹೋಗಿ ಅದು ಬೇಡ ಅಂತ ಹೇಳಿ ಬಿಟ್ಟು ಬಿಡುವಾಗ ಅದರ ಬಗ್ಗೆ ಒಂದು ಇಂಟ್ರೆಸ್ಟ್ ಇರಬೇಕು. ಮತ್ತೆ ನಾಲೆಜ್ ಕಲೆಕ್ಟ್ ಮಾಡಬೇಕು, ಮತ್ತೆ ಬೇರೆ ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ಮತ್ತೆ ಲ್ಯಾಂಗ್ವೇಜ್ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಅವರು ಅದರ ಬಗ್ಗೆ ಏನು ಹೇಳುದಿಲ್ಲ. ನಿಮಗೆ ನಾಲೆಜ್ ಇದೆಯಾ, ಸ್ಕಿಲ್ ಇದೆಯಾ ಅವರು ಅಪ್ರೋಚ್ ಮಾಡಲಿಕ್ಕೆ. ನನ್ನ ಹೆಸರು ಮಾನಸ ಎಂ ಜೆ ಅಂತ, ನಾನು ಕುಗ್ರಾಮದಿಂದ ಬಂದಿದ್ದು. ಆದರೆ ಅಷ್ಟೇ ಕಷ್ಟ ಕೂಡ ಪಟ್ಟು ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ, ಕನ್ನಡ ಮೀಡಿಯಂನಲ್ಲಿ ಮಾಡಿದ್ದೇನೆ. ನಮಗೆ ಫಸ್ಟಿಗೆ ನಾನು ಪಿ ಎಚ್ ಡಿ ಮಾಡುವಾಗ ಸ್ವಲ್ಪ ನನಗೆ ಭಯ ಇತ್ತು, ಹೇಗೆ ಇಂಗ್ಲೀಷಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಮಾತಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಬಟ್ ಆಫ್ಟರ್ ದಟ್ ಅಲ್ಲಿಗೆ ಹೋದ ಮೇಲೆ ಫ್ಲೂಯೆನ್ಸ್ ಆಗಿ ಇಂಗ್ಲೀಷ್ ಮಾತಾಡ್ಲಿಕ್ಕೆ ನಮಗೆ ಬರ್ತದೆ. ಅಂದ್ರೆ ನಾವೇನು ಕಲ್ತಿದೆ ಅದನ್ನು ಎಕ್ಸ್ಪೋಸ್ ಮಾಡ್ಬೇಕಲ್ವಾ, ಹೇಳ್ಬೇಕು ಅಂತ ಹೇಳಿದ್ರೆ ನಮಗೆ ಇಂಗ್ಲೀಷ್ ಬರಲೇಬೇಕು ಅಥವಾ ಹಿಂದಿ ಆದ್ರೂ ಓಕೆ. ನಂದು ಅದು ಇದರ ಬಿಟ್ಟು ಅಪಾರ್ಟ್ ಫ್ರಮ್ ದಿಸ್ ನಾನು ಬೇರೆ ಕೂಡ ವರ್ಕ್ ಮಾಡಿದ್ದೇನೆ. ಅಂದ್ರೆ ವೀನಸ್ ಬಗ್ಗೆ ಮಾಡ್ತಾ ಇದ್ದೇನೆ. ವೀನಸ್ ಅಲ್ಲಿ ಒಂದು ಇದನ್ನು ಫೌಂಡ್ ಔಟ್ ಮಾಡಿದ್ದೇನೆ, ಬಟ್ ಅದನ್ನು ಈಗ ಜರ್ನಲಿಗೆ ಕೊಡ್ಲಿಲ್ಲ. ಹಾಗಾಗಿ ನಮ್ಗೆ ಅದು ಏನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಉತ್ತರದಲ್ಲಿ ಅದು ಎಕ್ಸೆಪ್ಟೆನ್ಸ್ ಆಗಿದೆ. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಅದು ಕಾನ್ಫರೆನ್ಸ್ ಇದೆ ಅಟೆಂಡ್ ಆಗ್ತಾ ಇದ್ದೀನಿ. ಮತ್ತೆ ಇನ್ನೊಂದು ರೇಡಿಯೇಷನ್ ಎಫೆಕ್ಟ್ ಬಗ್ಗೆ ಕೂಡ ನಾನು ಮಾಡಿದ್ದೀನಿ. ರೇಡಿಯೇಷನ್ ಎಫೆಕ್ಟ್ ನಾನು ನ್ಯಾಷನಲ್ ಆಫ್ ಹೆಲ್ತ್ ಅದು ಕೂಡ ಸೆಪ್ಟೆಂಬರ್ ಅಲ್ಲಿ ಇಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ಪೋಸ್ಟರ್ ಪ್ರೆಸೆಂಟೇಷನ್ ಇದೆ. ಸೊ ಈಗ ಮಾರ್ಚ್ ಕೂಡ ಅಧ್ಯಯನ ಮಾಡ್ತಾ ಇದ್ದೇನೆ. ಸೊ ತುಂಬಾ ಜನಕ್ಕೆ ಮಾರ್ಚ್ ಆಗಿರ್ಬೋದು ಅದರ ಬಗ್ಗೆ ಗೊತ್ತಿರೋದಿಲ್ಲ ಏನೆಲ್ಲ ಇದೆ ಮಾರ್ಚ್. ಮಾರ್ಚ್ ಅಲ್ಲಿ ಅನ್ಕೊಳ್ಳೋದು ಅದು ಧೂಳಿನ ಕಣ, ಯಾಕೆ ರೆಡ್ ಪ್ಲಾನೆಟ್ ಅಂತ ಕಾಣ್ತದೆ ಅಂತ ಹೇಳಿದ್ರೆ ಅದು ಮೈನ್ ಆಗಿ ಧೂಳಿನ ಕಣಗಳಿಂದ ತುಂಬಿದೆ. ಮತ್ತೆ ವಾಟರ್ ಪಾರ್ಟಿಕಲ್ ಕ್ಲೌಡ್ಸ್ ಎಲ್ಲ ಪ್ರೆಸೆಂಟ್ ಆಗಿದೆ ಅಂತ ಸೈಂಟಿಸ್ಟ್ಗಳು ಡಿಸ್ಕವರಿ ಮಾಡ್ತಾರೆ. ಬಾಲ್ಯದಿಂದಲೂ ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದ ಮಾನಸ ಅವರು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಿ ಬಿಎಸ್ಸಿ ಪದವಿಯನ್ನು ಪಡೆದುಕೊಂಡರು. ಬಳಿಕ ಮಂಗಳೂರು ವಿವಿಯಿಂದ ಸಾಗರ ಭೂ ವಿಜ್ಞಾನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡರು. ಪ್ರಸ್ತುತ ಪಿಎಚ್ಡಿ ಅಧ್ಯಯನವನ್ನು ಕೂಡ ನಡೆಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ವಿಜ್ಞಾನಿಯಾಗುವ ಕನಸನ್ನು ಇಟ್ಟುಕೊಂಡಿರುವ ಮಾನಸ ಅವರು ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರಿಂದ ಪ್ರೇರಣೆಗೊಂಡಿದ್ದಾರೆ. ಆಕೆಯಂತೆ ತಾನೂ ಗಗನಯಾತ್ರಿ ಆಗುವೆ, ನಾನು ಅವರಷ್ಟು ದೈಹಿಕವಾಗಿ ಎತ್ತರವಿಲ್ಲ ಆದರೂ ತನ್ನ ಪ್ರಯತ್ನವನ್ನ ಬಿಡುವುದಿಲ್ಲ, ತಾನು ವಿಜ್ಞಾನಿಯಾಗುವ ಕನಸನ್ನ ಮಾತ್ರ ಈಡೇರಿಸಿಕೊಳ್ಳುವೆ ಎಂದಿದ್ದಾರೆ. ಮತ್ತಷ್ಟು ಭಾರತದ ಕೀರ್ತಿ ಪತಾಕೆ ಏರಿಸುವಲ್ಲಿ ಇಂತಹ ಯುವ ವಿಜ್ಞಾನಿಗಳು ಮತ್ತಷ್ಟು ಉದಿಸಲಿ ಅನ್ನೋದೇ ನಮ್ಮ ನಿಮ್ಮೆಲ್ಲರ ಹಾರೈಕೆಯಾಗಿರಲಿ. ವಂದನೆಗಳೊಂದಿಗೆ ತುಲಾಕ್ಷಿ.